ನಾನು ಸ್ಮಿತಾ. ಚಿತ್ರದುರ್ಗದ ಮುರುಘಾ ಮಠದ ಶಾಲಾ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಆರೋಪ ಎದುರಿಸುತ್ತಿರುವ ಶ್ರೀಗಳ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕೆಂದು ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಎಂಬಿ ಪಾಟೀಲ್ ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂಬಿ ಪಾಟೀಲ್ ರವರು ಈ ಪ್ರಕರಣದ ಬಗ್ಗೆ ಪಾರದರ್ಶಕವಾಗಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ತಿಳಿಸಿದರು. ಇನ್ನು ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರವು ಭ್ರಷ್ಟ ಸರ್ಕಾರವಾಗಿತ್ತು. ಶೇಕಡಾ 40%ರಷ್ಟು ಪರ್ಸೆಂಟೇಜ್ ನೀಡಬೇಕಾಗಿದೆ ಎಂದು ಗುತ್ತಿಗೆದಾರರೇ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಎಂದು ಎಂಬಿ ಪಾಟೀಲ್ ಪತ್ರಕರ್ತರಿಗೆ ವಿವರಿಸಿದರು. ಇನ್ನು ಸರ್ಕಾರದ ಬಹುತೇಕ ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಇದನ್ನು ಮುಚ್ಚಿಕೊಳ್ಳಲು ವಿರೋಧ ಪಕ್ಷಗಳವರ ಮೇಲೆ ಇಡಿ ಐಟಿ ದಾಳಿ ನಡೆಸಲಾಗುತ್ತಿದೆ ಎಂದು ಎಂಬಿ ಪಾಟೀಲ್ ರವರು ಆರೋಪಿಸಿದ್ದಾರೆ. ಇನ್ನು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಧಿಕ ಸ್ಥಾನಗಳಲ್ಲಿ ಜಯಗಳಿಸುವ ಮೂಲಕ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದು ಭವಿಷ್ಯ ನುಡಿದರು. ನ್ಯೂ ಪಾಸ್ ಮಾಧ್ಯಮದ ಬರ್ತೀನಿ 24 hours ನಲ್ಲಿ ಅರೆಸ್ಟ್ ಆಗುತ್ತೆ ನಾಟ್ 24 hours ಇಮಿಡಿಯೇಟ್ಲಿ ಸುಪ್ರೀಂ ಅರೆಸ್ಟ್ ನಾನು ಕೇಳ್ತೇನೆ ಎಸ್ ಎಸ್ ನನಗೆ ಗೊತ್ತಿದೆ ನನ್ನ ಕಾರಣ ನಾನು ಹೇಳ್ತಿದ್ದು ಅವ್ರನ್ನ ಅರೆಸ್ಟ್ ಬಟ್ ಸಂತ್ರಸ್ತರನ್ನ ಭೇಟಿ ಆಗುವಂತದ್ದು ಪೋಸ್ಕೋ ಆಕ್ಟ್ ನಲ್ಲಿ ಒಂದು ದಿವಸ ಆಗುವಂತ ಆಗ್ಬಾರ್ದು ಗೊತ್ತು ಅವರ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಯಾರೇ ಆಗ್ಲಿ ಗೊತ್ತು ಮಾಡುವಂತದ್ದಾಗ್ಬೋದು ಅವ್ರ ಸಂತ್ರಸ್ತರಿಗೆ ಏನಿದೆ ಅವ್ರು ಏನು ಸೆಂಟರ್ ತಗೊಂಡಿದ್ದಾರೆ ಎಂದು ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ ಆ ತನಿಖಾ ಸಂಸ್ಥೆಗಳು ಅವ್ರಿಗೆ ಯಾರು ಬೇಕಂತ ಮಾತ್ರ ಕೊಡ್ಬೇಕಾಗ್ತದೆ ಅಲ್ಲಿ ಅಲ್ಲಿ ತನಿಖೆ ನಿಷ್ಪಕ್ಷಪಾತ ತನಿಖೆ ಆಗ್ಲಿ ಆ ಮಕ್ಕಳು ನಮ್ಮ ಮಕ್ಕಳು ಇದ್ದಾಗೆ ನಮ್ಮ ಮಕ್ಕಳಿಗೆ ಆದಾಗೆ ನಮಗೆ ಏನು ನೋವು ಇರ್ತದೆ ಅದೇ ಮಕ್ಕಳು ಆ ಮಕ್ಕಳಿಗೆ ದೇರ್ ದ ಪ್ರಯಾರಿಟಿ ದೇರ್ ಎವ್ರಿಥಿಂಗ್ ಅವ್ರು ಮುಖ್ಯ ನಮಗೆ ಹೀಗಾಗಿ ತನಿಖೆ ಆಗ್ಲಿ ನಿಷ್ಪಕ್ಷಪಾತ ತನಿಖೆ ಆಗ್ಲಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಲಿ ಅವ್ರು ಯಾರೇ ಇರ್ಬೋದು ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಸಚಿವ ಟಿಬಿ ಜಯಚಂದ್ರ, ಮಾಜಿ ಶಾಸಕರುಗಳಾದ ಎಸ್ ಶಫಿ ಅಹಮದ್, ಡಾಕ್ಟರ್ ರಫೀಕ್ ಅಹಮದ್, ಆರ್ ನಾರಾಯಣ ಷಡಕ್ಷರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 25 ದಿನಗಳಿಂದ ಯಾವುದೇ ಕೆಲಸಗಳು ಸರಿಯಾಗಿ ನಡೆಯುತ್ತಿಲ್ಲ. ಮಹಾನಗರ ಪಾಲಿಕೆಗೆ 100 ಸಾರ್ವಜನಿಕರು ಬಂದು ವಾಪಸ್ಸಾಗುತ್ತಿದ್ದಾರೆ. ಕಂದಾಯ ವಿಭಾಗಕ್ಕೆ ಪ್ರತಿದಿನ 100 ಜನರು ಬಂದು ಖಾತೆ ಕಂದಾಯಗಳನ್ನು ಮಾಡಿಸಿಕೊಳ್ಳುತ್ತಾರೆ. ಆದರೆ ಸುಮಾರು 25 ದಿನಗಳಿಂದ ಯಾವುದೇ ಅಧಿಕಾರಿಗಳು ಕಚೇರಿಯಲ್ಲಿ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎಸ್ಎಸ್ನ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಮಹಾನಗರ ಪಾಲಿಕೆಯಲ್ಲಿ ಒಂದು ಖಾತೆ ಬದಲಾವಣೆ ಮಾಡಿಕೊಳ್ಳಲು ಸುಮಾರು 6 ತಿಂಗಳಾಗುತ್ತಿದೆ. ಹೊಸ ಖಾತೆಗಳು ಮಾತ್ರ 2 ದಿನದಲ್ಲಿ ಆಗುತ್ತಿದ್ದು ಅಧಿಕಾರಿಗಳು ದುಡ್ಡಿಗೆ ಬಂದು ದುಡಿಯುತ್ತಿದ್ದಾರೆ ಎಂದು ಹೇಳಿದರು. ಮಂಜುನಾಥ್ ಅಂತ, ಬಿಎಸ್ಎಸ್ ಜಿಲ್ಲಾಧ್ಯಕ್ಷ. ನಾನು ತುಮಕೂರು ನಗರದಲ್ಲಿ ವಾಸಿ. ನಾವು ಮಹಾನಗರ ಪಾಲಿಕೆಗೆ ಸಾರ್ವಜನಿಕ ಕೆಲಸಕ್ಕಾಗಿ ಬಂದೇ ಬರ್ತಾ ಇರ್ತೀವಿ. ನಾವು ಇಲ್ಲಿ ಸುಮಾರು ಅಂದರೆ ಒಂದು ಈ ರೇಡ್ ಕಮ್ಮ ಬಂದಾಗಿಂದನೂ ತುಮಕೂರು ಮಹಾನಗರ ಪಾಲಿಕೆ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಲಿದೆ. ಅದರಲ್ಲಿ ಹೆಚ್ಚಿನಾಗಿ ರೆವಿನ್ಯೂ ಸೆಕ್ಷನಲ್ಲಿ ತುಂಬ ಅಧ್ವಾನ ಆಗಿಬಿಟ್ಟಿದೆ. ಇವತ್ತು ಸಾರ್ವಜನಿಕರು ಟೈಮ್ ಬಂದು ಮಧ್ಯಾಹ್ನ 3 ಗಂಟೆಯಿಂದ ಹಿಡಿದು ಸಂಜೆ 5:30 ಕಾಲ ನಿಗದಿ ಮಾಡಿದ್ದಾರೆ ಸಾರ್ವಜನಿಕರ ಕೆಲಸ ಅಂತ. ಇನ್ನು ಉಳಿದಿದ್ದು ಬೆಳೆಯೆಲ್ಲ ಅವರು ಫೀಲ್ಡ್ ವರ್ಕು ಅಂದರೆ ಯಾವುದೋ ಸ್ಪಾಟ್ ವೆರಿಫಿಕೇಷನ್ ಇರ್ಬೋದು ಅವು ಮಾಡ್ತಾಯಿದ್ದಾರೆ. ಆದರೆ ಆ ಟೈಮಿಗೆ ನಿಗದಿ ಆಗಿರೋಂಥ ಟೈಮ್ನ ಇವರು ಯಾವುದೇ ರೀತಿಯಾದಂಥ ಕೆಲಸಗಳು ಮಾಡ್ತಾಯಿಲ್ಲ. ಇವರು ಆರ್ ವೈ ಇದ್ದರೆ ಕೇಸ್ ವರ್ಕರ್ ಅಲ್ಲ, ಕೇಸ್ ವರ್ಕರ್ ಇದೆ, ಇನ್ನೊಬ್ರು ಯಾರೋ ಇರಲ್ಲ. ಈ ರೀತಿಯಾಗಿ ಸುಮಾರು ಖಾಲಿ ಹೊಡಿತಾ ಇದೆ. ಇಲ್ಲಿ ಅಧಿಕಾರಿಗಳ ಅಂದರೆ ಆರ್ ಐ ಇರ್ಬೋದು ಇದೆಲ್ಲ ಸಂಬಂಧಪಟ್ಟಿದ್ದು ಕಮಿಷನರ್ಗೆ ಸಂಬಂಧಪಟ್ಟಿದ್ದು. ಇದು ಆಯಮ್ಮನೇ ಕೇರ್ ತಂಬಂಗೆ ಲೂಸ್ ಬಿಟ್ಬಿಟ್ಟಿದೆ. ಇವತ್ತು ಇವತ್ತು ಒಂದು ಖಾತೆ ವರ್ಗಣೆ ಆಗ್ಬೇಕಂದ್ರೆ ಮಿನಿಮಮ್ಮು 6 ತಿಂಗಳಾಗ್ತಾಯಿದೆ. ಯಾಕೆಂದರೆ ಈಗ 1 ತಿಂಗಳು ನೋಟಿಫಿಕೇಷನ್ ಆಗ್ತಾರೆ. ಇನ್ನು 1ನೇ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಆದ ಇಂದ್ರ ಕುಮಾರ್ ಮಾತನಾಡಿ, ಇಲ್ಲಿನ ಅಧಿಕಾರಿಗಳು ಯಾರೂ ಮಾತನ್ನು ಕೇಳ್ತಿಲ್ಲ. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡಲು ವಿಫಲರಾಗಿದ್ದಾರೆ, ಪ್ರತಿಯೊಂದು ಕೆಲಸ ಮಾಡಲು ವಿಳಂಬ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ನಾನು ವಾರ್ಡ್ ನಂಬರ್ 1 ಮಾಜಿ ಕಾರ್ಪೊರೇಟರ್ ಇಂದ್ರ ಕುಮಾರ್ ಅಂತ ಹೇಳಿದೆ. ಇವತ್ತು ಸಾರ್ವಜನಿಕವಾಗಿ ನಮ್ಮ ಕಾರ್ಪೊರೇಷನಲ್ಲಿ ದಿನನಿತ್ಯ ನಮ್ಮ ಖಾತಾ ವಿಭಾಗ ಇರ್ಬೋದು, ಇಂಜಿನಿಯರಿಂಗ್ ಸೆಕ್ಷನ್ ಇರ್ಬೋದು, ಮತ್ತು ಯಾವುದೇ ಆರೋಗ್ಯ ಶಾಖೆ ಇರ್ಬೋದು, ಯಾವುದೇ ಇಲಾಖೆಗಳಲ್ಲೂ ಅಧಿಕಾರಿಗಳು ಕೂತು ಕೆಲಸ ಮಾಡ್ತಕ್ಕಂಥದ್ದು ಸುಮಾರು 20 ದಿನ 1 ತಿಂಗಳಿಂದಲೂ ಬರೀ ಆಧಾರ್ ಕಾರ್ಡ್ ಎಂಟ್ರಿ ಮಾಡಬೇಕು, ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಬಿಟ್ಟರೆ ಯಾವುದೇ ರೀತಿಯ ಪಬ್ಲಿಕ್ ಕೆಲಸಗಳನ್ನ ಅಟ್ಲೀಸ್ಟ್ ಅವ್ರ ಸೌಜನ್ಯಕ್ಕಾದರೂ
ಆ ಪಬ್ಲಿಕ್ಸ್ಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಇಡೀ ತುಮಕೂರು ಜನತೆ ಏನು ಇವತ್ತು ಒಂದು ದಿವಸ ಎಷ್ಟು ನೌನಲ್ಲಿ ನಮ್ಮ ಹತ್ರ ಬಂದು ತೋಡ್ಕೊಂತಾವ್ರೆ ಅಂತ ಅಂದರೆ ಅಷ್ಟರ ಮಟ್ಟಿಗೆ ಇವರು ಅಧಿಕಾರಿಗಳು ಕೈಗೆ ಸಿಗದಂಗೆ ಓಡಾಡ್ತಾವ್ರೆ ಯಾರೆಲ್ಲಿ ಹೋಗ್ತಾರೆ ಯಾರೆಲ್ಲಿ ಬರ್ತಾರೆ ಯಾರು ಏನು ಕೆಲಸ ಮಾಡ್ತಾವ್ರೆ ಅಂತ ಇಲ್ಲಿ ಯಾರು ಕೇಳೋರೆ ಇಲ್ಲದಂಗೆ ಆದಂಥ ನಿರ್ಮಾಣ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಆಲ್ರೆಡಿ ಸುಮಾರು ಇಪ್ಪತ್ತೆರಡು ದಿವಸದಿಂದ ನಾವು ರೆವಿನ್ಯೂ ಡಿ ಸಿ ಅವ್ರ ಹತ್ರ ಮಾತಾಡಿದಾಗಲೂ ಕೂಡ ಅವರು ಇದೇ ಮಾತು ಹೇಳಿದ್ರು ಸರ್ ನಮ್ಗೆ ಆಧಾರ್ ಲಿಂಕ್ ಮಾಡೋಕ್ಕೆ ಡಿ ಸಿ ಸಾಹೇಬರಿಂದ ಪ್ರೆಷರ್ ಇದೆ ಹಾಗಾಗಿ ನಾವು ಬೇರೆ ಕೆಲಸಗಳು ಮಾಡ ಇನ್ನು ಸಾಮಾಜಿಕ ಹೋರಾಟಗಾರ ಇಮ್ರಾನ್ ಮಾತನಾಡಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ಮೇಲೆ ಶಾಸಕರು ಹಾಗೂ ಆಯುಕ್ತರ ಹಿಡಿತವಿಲ್ಲದ ಕಾರಣ ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಿಲ್ಲ ಎಂದು ಹೇಳಿದರು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸಾರ್ವಜನಿಕರಿಗೆ ಸ್ಮಶಾನವಾದಂತಹ ಇದು ಕಚೇರಿ ಅಂತ ನಾನು ಹೇಳಲು ಇಚ್ಛಪಡ್ತೇನೆ ಕಾರಣ ಕಂದಾಯ ಶಾಖೆಯಲ್ಲಿ ಯಾವುದೇ ಅಧಿಕಾರಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಸಾರ್ವಜನಿಕರು ದಿನಾಲು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ಮೂರೊತ್ತು ಬಂದು ಕಾಯ್ದು ಹೋದ್ರೂ ಇಲ್ಲಿ ಸಾರ್ವಜನಿಕರಿಗೆ ಒಂದು ಕೆಲಸ ಆಗಲ್ಲ ಏಕೆಂದರೆ ಮಹಾನಗರ ಪಾಲಿಕೆಗೆ ಮುಖ್ಯ ಆಧಾರ ಸ್ತಂಭನೇ ಕಂದಾಯ ಶಾಖೆ ಅಲ್ಲಿಂದಲೇ ಜನರೇಟ್ ಆಗಬೇಕು ಆದರೆ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ನಮ್ಮ ನಗರ ಶಾಸಕರಾಗಲಿ ಅವರ ಹಿಡಿತದಲ್ಲಿ ಮಹಾನಗರ ಪಾಲಿಕೆ ಇಲ್ಲ ಅಂತ ನಾನು ಆಪಾದನೆಯನ್ನು ಮಾಡ್ತಾ ಇದ್ದೀನಿ ಸಾರ್ವಜನಿಕರು ಬಹಳಷ್ಟು ಅಂದರೆ ಆರಾರು ತಿಂಗಳಾದರೂ ಒಂದು ಖಾತೆ ಚೇಂಜ್ ಆಗ್ತಾ ಇಲ್ಲ ಅಳತೆ ತಿದ್ದುಪಡಿ ಇವರು 5 ನಿಮಿಷದಲ್ಲಿ ಮಾಡ್ಬೋದು ಅದು ಆರಾರು ತಿಂಗಳಾದರೂ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಜನಗಳು ರೋಸಿ ರೋಸಿ ಚಪ್ಪಲಿ ಈ ಬ್ಯಾಂಕ್ಗೆ ಲೋನ್ಗೆ ಹೆಂಗೆ ಅಳದಾಡ್ತಾರೋ ಇಲ್ಲಿ ಒಂದು ಖಾತೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಅಳದಾಡಿಸ್ತಾ ಇದ್ದಾರೆ ಇದನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾನು ನಿಮಗೆ ಅಂದರೆ ಕೇಳ್ಕೊತಾ ಇದ್ದೀನಿ ಇನ್ನು ಇದೇ ಸಮಯದಲ್ಲಿ ಮಾತನಾಡಿದ ಆಯುಕ್ತರಾದ ರೇಣುಕಾರ್ ಅವರು ಎಲೆಕ್ಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಕಾರ್ಯದಲ್ಲಿ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಭಾಗಿಯಾಗಿರುವ ಕಾರಣ ಸುಮಾರು 15 ದಿನಗಳಿಂದ ಸಾರ್ವಜನಿಕ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆಯಾಗುತ್ತಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಲಿದೆ ಆದ್ದರಿಂದ ಅಲ್ಲಿಯವರೆಗೂ ಸಾರ್ವಜನಿಕರು ಸಹಕರಿಸಬೇಕು ಎಂದು ಹೇಳಿದರು ನಮಗೆ ಸತತ ಒಂದು 15 ದಿವಸದಿಂದ ನಾವು ದಿಸ್ ಮಂತ್ 10th ಸ್ಟಾರ್ಟ್ ಮಾಡಿದ್ದೀವಿ ನಗರ ಪ್ರದೇಶದಲ್ಲಿ ನಮ್ಮದು ಎಲೆಕ್ಷನ್ ಕಮಿಷನಿಂದ ನಮಗೆ ಡೈರೆಕ್ಷನ್ ಇದೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ಮೇರೆಗೆ ನಮ್ಮ ಡಿ ಸಿ ಆರ್ ಬಂದುಬಿಟ್ಟು ಎ ಆರ್ ಓ ಇರ್ತಾರೆ ಸಹಾಯಕ ಮತದಾನ ಮತಗಟ್ಟೆ ಅಧಿಕಾರಿಯಾಗಿರ್ತಾರೆ ಇವರು ನಮ್ಮ ಏನು ಸಿಟಿ ಲಿಮಿಟಲ್ಲಿ 256 ನಮಗೆ ಎಲೆಕ್ಷನ್ಸ್ ಬೂತ್ ಇದೆ 240,000 ವೋಟರ್ ಇದೆ ಈ ವೋಟರನ್ನು ನಾವು ಆಧಾರ್ಗೆ ಲಿಂಕ್ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ನಿರ್ದೇಶನ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ಮೇರೆಗೆ ನಮ್ಮ ಎಲ್ಲ ಬಿಲ್ ಕಲೆಕ್ಟರ್ಸು ಆರ್ ಐ ಆರ್ ಓಗಳು ಮತ್ತು ಇತರ ಸಿಬ್ಬಂದಿಗಳು ಕೂಡ ವಿಶೇಷವಾಗಿ ಹೆಲ್ತ್ ಇನ್ಸ್ಪೆಕ್ಟ್ರ್ ಕೂಡ ನಾವು ತೊಗೊಂಡಿದ್ದೀವಿ ಮತ್ತು ಎಚ್ ಓ ಡಿಗಳು ಕೂಡ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿದ್ದೀವಿ ನಾವು ಈ ಮತ್ತು ಮತಗಟ್ಟೆ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರಲ್ವಾ ಅದಕ್ಕೆ ಕೂಡ ಫಾಲೋಅಪ್ ಮಾಡೋಕ್ಕೆ ನಾವು ಫೀಲ್ಡ್ ಕೂಡ ವಿಸಿಟ್ ಮಾಡ್ತಾ ಇದ್ವಿ ಈ ಟೈಮಲ್ಲಿ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಚೇತನ್ ಅಮೋಕ್ ಟಿವಿ ತುಮಕೂರು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಈ ಕುರಿತಾದ ಒಂದು ವರದಿ ಇದೆ ನೋಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಜಿಲ್ಲೆಯ 9 ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಲಿದೆ ಎಂದು ಅಧ್ಯಕ್ಷ ಎಂಬಿ ಪಾಟೀಲ್ ತಿಳಿಸಿದರು ಇನ್ನು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಪಕ್ಷದ ಸಾಧನೆ ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆಂದು ಕೋರಿದರು ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮಾಜಿ ಸಚಿವ ಟಿಬಿ ಜಯಚಂದ್ರ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಷಡಕ್ಷರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ನರ್ಸಿಂಗ್ ಕಾಲೇಜಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೋಲಾರ ಜಿಲ್ಲೆಯ ಪ್ರತಿಷ್ಠಿತ ಇಟಿಸಿಎಂನಲ್ಲಿ ಕೇಳಿಬಂದಿದೆ ಇನ್ನು ಕಾಲೇಜು ಆಡಳಿತ ಅಧಿಕಾರಿ ನರ್ಸಿಂಗ್ ಓದುವ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಅನ್ನೋ ಆರೋಪ ಕೇಳಿಬಂದಿದೆ ಡಾಕ್ಟರ್ ಜಾನ್ಸನ್ ಕುಂದಾರ್ ಎಂಬಾತನು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ವ್ಯಕ್ತಿ ಎನ್ನಲಾಗಿದೆ ಆರೋಪದಡಿ ಪ್ರಕರಣ ದಾಖಲಾದ ಹಿನ್ನೆಲೆ ಆಡಳಿತ ಅಧಿಕಾರಿ ತಲೆಮರೆಸಿಕೊಂಡಿದ್ದಾನೆ ಎನ್ನಲಾಗಿದೆ ಈ ಹಿಂದೆ ಹಣಕಾಸಿನ ಅವ್ಯವಹಾರದ ವಿಚಾರವಾಗಿ ಈತನನ್ನು ಅಮಾನತು ಮಾಡಲಾಗಿತ್ತು ಎಂದು ಕೂಡ ತಿಳಿದು ಬಂದಿದೆ ಸದ್ಯ ಆರೋಪಿಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಣಕನೂರು ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಗ್ರಾಮದಲ್ಲಿ ಶ್ರೀ ವಿದ್ಯಾಗಣಪತಿ ಗೆಳೆಯರ ಬಳಗದಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ದಿನಕ್ಕೊಂದು ಕಾರ್ಯಕ್ರಮದಂತೆ ಶುಕ್ರವಾರ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಹಿರಿಯ ಮುಖಂಡ ಮುರುಳುಕುಂಟೆ ಕೃಷ್ಣಮೂರ್ತಿ ಭಾಗವಹಿಸಿ ಮಾತನಾಡಿದ ಅವರು ಅಣಕನೂರು ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿ ವರ್ಷ ಪಕ್ಷಾತೀತವಾಗಿ ಬೆರೆತು ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಬಹಳ ಸಂತೋಷವಾಗಿದೆ ಎಂದು ಹೇಳಿದರು ಪೂಜೆ ಮಾಡ್ತಕ್ಕಂತ ನಮ್ಮ ಗಣಪತಿ ಹಬ್ಬ
ನೂರಾರು ದೇವರುಗಳಿದ್ದಾರೆ ನಮ್ಗೆ. ಮೊದಲನೇದಾಗಿ ನಾವು ಪೂಜೆ ಮಾಡ್ಬೇಕಾದ್ರೆ ಗಣಪತಿಗೆ ಪೂಜೆಯನ್ನ ಮಾಡ್ತೀವಿ. ಅದೇ ರೀತಿ ಈ ಗ್ರಾಮದಾಗ ನಿಜವಾಗ್ಲು ಸಂತೋಷ ಆಗುತ್ತೆ ನನ್ಗೆ ಯಾವಾಗ ನಾನು ಸುಮಾರು ಒಂದು ಎರಡು ಮೂರು ಕಾರ್ಯಕ್ರಮದಾಗ ನಾನು ನಮ್ಮ ಮಿನಿಸ್ಟರ್ ಜೊತೆ ಕಾರ್ಯಕ್ರಮದಾಗ ಮಾತಾಡ್ಬೇಕಾಗಿದ್ರೆ ನಮ್ಮ ಅಣಕೂರ್ನ ಯುವಕರನ್ನ ಮುಖಂಡರನ್ನ ಜನರನ್ನ ನೋಡಿ ನಾವು ಕಲಿತಕ್ಕಂಥದ್ದಿದೆ ಅಂತಕ್ಕಂಥ ಮಾತುಗಳನ್ನ ನಾನು ಆಡಿದ್ದೀನಿ. ಯಾಕೆಂದ್ರೆ ಪ್ರತಿಯೊಂದು ಹಬ್ಬ ಆಗಿರಲಿ, ಜಾತ್ರೆ ಆಗಿರಲಿ, ದೇವ್ರ ಕೆಲಸ ಆಗಿರಲಿ, ಈ ಗ್ರಾಮದಲ್ಲಿ ಎಲ್ಲ ರಾಜಕಾರಣವನ್ನ ಬೊದ್ದಿಕೊಟ್ಟು ಎಲ್ಲ ಜೊತೆ ಸೇರಿ ಪ್ರತಿಯೊಂದು ಹಬ್ಬವನ್ನ ವಿಜೃಂಭಣೆಯಿಂದ ಮಾಡ್ತಾರೆ. ಅದಕ್ಕಾಗಿ ಗ್ರಾಮಸ್ಥರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇವತ್ತೇನು ನಾವು ರೈತರು, ನಾವೆಲ್ಲ ಸೇರಿ ರೈತರು ಕೆಲಸ ಮಾಡ್ತಕ್ಕಂತ ಜನ ನಾವು 24 ಗಂಟೆ ಯಾವಾಗಲೂ ಬಿಸಿಯಲ್ಲಿ ಒತ್ತಡದಲ್ಲಿ ಇರ್ತೇವೆ. ಆದ್ರೆ ಇಂಥ ಹಬ್ಬದಲ್ಲಿ ಇವತ್ತು ಮಕ್ಕಳು ಇವತ್ತು ಡ್ಯಾನ್ಸ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರ ಮುಖದಲ್ಲಿ ನಗು ಕಾಣಿಸ್ತಾ ಇತ್ತು. ಇನ್ನು ಇದೇ ವೇಳೆ ಶಾಲಾ ಮಕ್ಕಳು ಮತ್ತು ನೃತ್ಯ ಕಲಾವಿದರಿಂದ ವಿವಿಧ ಸಾಂಗ್ಗಳಿಗೆ ಹೆಜ್ಜೆ ಹಾಕಿದ್ರು. ಇದೇ ಊರಿನಲ್ಲಿ ನೆರೆದಿದ್ದ ಊರಿನ ಗ್ರಾಮಸ್ಥರು ನೃತ್ಯ ಪ್ರದರ್ಶನಗಳನ್ನು ಕಂಡು ಸಿಲ್ಲೆ ಚಪ್ಪಾಳೆ ಹಾಕಿ ಕುಣಿದು ಕುಪ್ಪಳಿಸಿದರು. ಇನ್ನು ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯ ಮುಖಂಡರಿಗೆ ಗ್ರಾಮಸ್ಥರಿಂದ ಸನ್ಮಾನಿಸಲಾಯಿತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ, ಸ್ವಚ್ಛ ಭಾರತ್ ಮಿಷನ್, ಪಿಎಂ ಕಿಸಾನ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆ, ಅನೇಕ ಯೋಜನೆಗಳನ್ನು ಜನರಿಗೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ನೀಡಿದೆ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಶಿಡ್ಲಘಟ್ಟದಲ್ಲಿ ಹೇಳಿದರು. ನಗರದ ಹೊರವಲಯದ ಹಂಡಿಗನಾಳ ಕೆಂಪಣ್ಣ ವೀರಣ್ಣ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಜನೋತ್ಸವ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. 2023 ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಬೇಕು. ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವು 3 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 8 ದೊಡ್ಡಬಳ್ಳಾಪುರದಲ್ಲಿ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪಕ್ಷದ ಕಾರ್ಯಕರ್ತರು ಮುಖಂಡರು ಸಕ್ರಿಯವಾಗಿ ತೊಡಗಿಸಿಕೊಂಡು ಶಕ್ತಿ ಸಾಮರ್ಥ್ಯ ಅನುಸಾರವಾಗಿ ಹೆಚ್ಚು ಜನರನ್ನು ಕರೆದುಕೊಂಡು ಬರಬೇಕು. ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರಾದ ಜೆಪಿ ನಡ್ಡಾ, ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಸಚಿವರು ಭಾಗವಹಿಸಲಿದ್ದಾರೆ. ಇವತ್ತು ಉದ್ಯೋಗ ವಲಯದಲ್ಲಿ ಮಹಿಳೆಯರಿಗೆ ನಾನು ಆರೋಗ್ಯ ಪರಿಸ್ಥಿತಿಯಿಂದ ಇವತ್ತು ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ನನ್ನ ಪ್ರದೇಶದಲ್ಲಿ ಮನೆಗಳ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೌಸಿಂಗ್ ಫಾರ್ ಪ್ರತಿಯೊಬ್ಬ ಭಾರತೀಯರು ಕೂಡ ಮನೆಯಿಂದ ಉದ್ಯೋಗ ಮಾಡುವಂತಹ ಯೋಜನೆಯನ್ನು ಪ್ರಧಾನಮಂತ್ರಿಗಳು ಅತ್ಯಂತ ಯಶಸ್ವಿಯನ್ನು ಮಾಡಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ 10 ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿರುವುದು, ಹೀಗೆ ಪಟ್ಟಿ ಹೇಳ್ತಾ ಇದ್ದರೆ ನೂರಾರು ಮಿಷನ್ಗಳನ್ನು ಹೇಳಿದರು. ಎಂಟನೇತರೆಗೂ ಈ ಫಲಾನುಭವಿಗಳು ಕೂಡ ಕರ್ಕೊಂಡು ಬರುವಂತಹ ಪ್ರಯತ್ನ ಮಾಡಿ ಒಂದು ನಮ್ಮ ಕಾರ್ಯಕರ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬರಬೇಕು. ಇದ್ರ ಜೊತೆಗೆ ರಾಜ್ಯ ಸರ್ಕಾರದ ಇನ್ನು ಸರ್ಕಾರದ ಯೋಜನೆಗಳು ಪಡೆದುಕೊಂಡಿರುವ ಫಲಾನುಭವಿಗಳನ್ನು ಕರೆದುಕೊಂಡು ಬರುವ ಕೆಲಸ ಮಾಡಬೇಕು. ಈ ಕ್ಷೇತ್ರದಲ್ಲಿ ಜನತಾದಳ, ಕಾಂಗ್ರೆಸ್ ಶಾಸಕರನ್ನ ನೋಡಿದ್ದೀರಿ, ಬಿಜೆಪಿ ಅಭ್ಯರ್ಥಿಗೂ ಒಂದು ಅವಕಾಶ ಕೊಡಿ ಎಂದು ಜನರ ಬಳಿ ಹೋಗಬೇಕು. ಮುಂಬರುವ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಈ ನಿಟ್ಟಿನಲ್ಲಿ ನಾನು ಪ್ರವಾಸ ಮಾಡುತ್ತೇನೆ ಎಂದರು. ಹಾಗಾಗಿ ನಾವೆಲ್ಲ ಕೂಡ ಅದಕ್ಕೆ ಇವತ್ತಿನಿಂದಲೇ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು. ನಾನು ಕೂಡ ಪ್ರವಾಸ ಮಾಡ್ತೀನಿ, ನಮ್ಮೆಲ್ಲ ನಾಯಕರು ಪ್ರವಾಸ ಮಾಡ್ತಾರೆ. ಎಲ್ಲ ವಿಷಯಗಳಲ್ಲಿ ಕೂಡ ಸಿದ್ಧಘಟ್ಟದಲ್ಲಿ ನಾವೆಲ್ಲ ಕೂಡ ನೋಡಿದ್ದೀವಿ. ಜನತಾದಳ ಶಾಸಕರು ನೋಡಿದ್ದೀರಿ, ಕಾಂಗ್ರೆಸ್ ಶಾಸಕರು ನೋಡಿದ್ದೀರಿ. ನಮಗೊಂದು ಅವಕಾಶ ಕೊಡಬೇಕು ಸಿದ್ಧಘಟ್ಟದಲ್ಲಿ ಅಂತ ನಾವು ಮಾಡಬೇಕು. ಎಲ್ಲರನ್ನೂ ನೋಡಿದ್ದೀರಿ ನೀವು, ನಾವು ಒಂದ್ಸರಿ ಅವಕಾಶ ಕೊಟ್ಟು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿದ್ದಾರೆ ಕೇಳಿ ಈ ಸಲ ಗೆಲ್ಲಬೇಕು. ಮತ್ತೆ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಕ್ಷ ಬರೋದು 100ಕ್ಕೆ 100 ಸಂಖ್ಯೆ.
ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ವಿಧಾನ ಪರಿಷತ್ ಸದಸ್ಯರಾದ ಕೇಶವಮೂರ್ತಿ, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರಗೌಡ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಸಿ ನಂದೀಶ್ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.